ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಿದ ಕೆಲ ಶಾಸಕರು ಮತ್ತೆ ಗರ ವಾಪಸ್ ಆಗ್ತಾರೆ ಅನ್ನುವ ಚರ್ಚೆ ಬೆನ್ನಲ್ಲೇ ಇಬ್ಬರು ಶಾಸಕರು ಕಾಂಗ್ರೆಸ್ ಸೇರ್ಪಡೆಯಾಗೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಶಾಸಕರಾದ ಶಿವರಾಮ್ ಹೆಬ್ಬಾರ್ ಹಾಗೂ ಎಸ್ಟಿ ಸೋಮಶೇಖರ್ ಯಾವುದೇ ಸಂದರ್ಭದಲ್ಲಿ ಆದರೂ ಬಿಜೆಪಿಗೆ ಗುಡ್ ಬೈ ಹೇಳಬಹುದು ಎನ್ನಲಾಗ್ತಾ ಇದೆ. ಶಾಸಕರ ಸೇರ್ಪಡೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಹೈಕಮಾಂಡ್ ಜೊತೆಯೂ ಅಂತಿಮ ಸಮಾಲೋಚನೆ ನಡೆಸಿದ್ದಾರೆ ಎಂದು ನ್ಯೂಸ್ ಪೋಸ್ಟ್ಗೆ ಕಾಂಗ್ರೆಸ್ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಒಂದು ಕಡೆ ಶಿವರಾಮ್ ಹೆಬ್ಬಾರ್ ಕಾಂಗ್ರೆಸ್ ಸೇರ್ಪಡೆ ಖಚಿತ ಅಂತಿದ್ರೆ ಇತ್ತ ಖುದ್ದು ಶಾಸಕ ಶಿವರಾಮ್ ಹೆಬ್ಬಾರ್ ಈ ಬಗ್ಗೆ ಪ್ರತಿಕ್ರಿಯಿಸಿದ್ದು, ನಾನು ಬಿಜೆಪಿ ಶಾಸಕನಾಗಿದ್ದು ಬಿಜೆಪಿ ಶಾಸಕನಾಗಿಯೇ ಉಳಿಯುತ್ತೀನಿ ಅಂತ ಸ್ಪಷ್ಟಪಡಿಸಿದ್ದಾರೆ. ನಾನು ಬಿಜೆಪಿ ಬಿಡುವ ಬಗ್ಗೆ ಯಾವ ಮುಖಂಡರ ಜೊತೆ ಚರ್ಚೆ ಮಾಡಿಲ್ಲ ಅಂತ ತಿಳಿಸಿದ್ದಾರೆ. ಅಲ್ಲದೆ ತಮ್ಮ ಪಕ್ಷದ ಕೆಲ ನಾಯಕರ ವಿರುದ್ಧ ಕಿಡಿಕಾರಿದ ಹೆಬ್ಬಾರ್, ಪಕ್ಷದಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿದ್ದವರು ನನ್ನನ್ನು ಸೋಲಿಸಲೇಬೇಕು ಅಂತ ಪ್ರಯತ್ನ ಪಟ್ಟಿದ್ದಾರೆ, ಇದನ್ನು ಪಕ್ಷದ ನಾಯಕರ ಗಮನಕ್ಕೆ ತಂದಿದ್ದೀನಿ ಅಂತ ಹೇಳಿದ್ದಾರೆ. ಬಿಜೆಪಿಗೆ ಹತ್ತಿದ್ದೀನಿ, ನಾನು ಬಿಜೆಪಿಯಿಂದ ಶಾಸಕ ಆಗಿದ್ದೀನಿ, ಬಿಜೆಪಿ ಶಾಸಕನಾಗಿ ನಾನೇನು ತನಕ ಆ ವಿಷಯದಲ್ಲಿ ಯಾವ ಮುಖಂಡರ ಜೊತೆನೂ ಚರ್ಚೆ ಮಾಡಿಲ್ಲ, ಯಾರ ಜೊತೆನೂ ಚರ್ಚೆ ಮಾಡಿಲ್ಲ. ನನಗಿರ್ತಕ್ಕಂಥ ಜಿಜ್ಞಾಸೆ ಅಥವಾ ನೋವು ಯಾವ ಪಕ್ಷದಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿದ್ದು ಪಕ್ಷವನ್ನು ಗೆಲ್ಲಿಸಬೇಕಿತ್ತು ಅದೇ ಜನ ಪಕ್ಷದ ಜವಾಬ್ದಾರಿ ಸ್ಥಾನದಲ್ಲಿದ್ದು ಪಕ್ಷದ ಅಭ್ಯರ್ಥಿಯನ್ನು ಸೋಲಿಸಲೇಬೇಕು ಅಂತಕ್ಕಂಥ ಮನಸ್ಥಿತಿಯ ನಾಟಕದಲ್ಲಿ ನಿರ್ಮಾಣ ಆಯಿತು. ಅದು ನಮ್ಮ ಮನಸ್ಸಿಗೆ ಸಾಕಷ್ಟು ಘಾಸಿದೆ. ಇದನ್ನ ಎಲ್ಲಿ ಹೇಳ್ಕೊಳ್ಬೇಕು ಹೇಳಿದ್ದೀವಿ, ಎಲ್ಲ ಪ್ರಸ್ತಾವ ಹೇಳಬೇಕು ಅಂತ ಪ್ರಸ್ತಾವ ಮಾಡಿದ್ದೀವಿ, ಪಕ್ಷದ ಯಾವ ಹೇಗೆ ನಾಯಕರು ತಿಳಿಸಬೇಕು ಅಂತ ತಿಳಿಸಿದೆ. ಇನ್ನು ಬಿಜೆಪಿಯ ಕೆಲ ಶಾಸಕರು ಘರ ವಾಪಸ್ ಆಗ್ತಾರೆ ಎಂಬ ವಿಚಾರದ ಸಂಬಂಧ ಪ್ರತಿಕ್ರಿಯಿಸಿರುವ ಡಿಸಿಎಂ ಡಿಕೆ ಶಿವಕುಮಾರ್, ನನಗೆ ಗೊತ್ತಿಲ್ಲ, ನಿಮ್ಮಿಂದಲೇ ಕೇಳ್ತಾ ಇದ್ದೀನಿ, ನನ್ನ ಜೊತೆ ಯಾರೂ ಮಾತಾಡಿಲ್ಲ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ರಾಜಕಾಲದಲ್ಲಿ ಏನೂ ಪರ್ಮನೆಂಟ್ ಇಲ್ಲ ಅನ್ನುವ ಮೂಲಕ ವಾಪಸ್ ಬರೋರಿಗೆ ಪಕ್ಷದ ಬಾಗಿಲು ತೆರೆದಿದೆ ಅಂತ ಡಿಕೆಶಿ ಪರೋಕ್ಷವಾಗಿ ಹೇಳಿದ್ದಾರೆ. ಇನ್ನು ಸೋಮಶೇಖರ್ ಕಾಂಗ್ರೆಸ್ ಸೇರ್ಪಡೆ ವಿಚಾರ ಅವರು ವೈಯಕ್ತಿಕವಾಗಿ ಹೇಳಿರಬಹುದು ಅಂದಿದ್ದಾರೆ. ಅಷ್ಟೇ ಅಲ್ಲದೆ ಸೋಮಶೇಖರ್ ಕರೆತರಲು ನೆಲಮಂಗಲ ಶಾಸಕರಿಗೆ ಟಾಸ್ ಕೊಟ್ಟಿರುವ ವಿಚಾರವೂ ನನಗೆ ಗೊತ್ತಿಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನಾನೇನು ಅದ್ರ ಬಗ್ಗೆ ಯಾರ ಬಗ್ಗೆನೂ ಕಾಮೆಂಟ್ ಮಾಡೋದಿಲ್ಲ. ನಾವೊಂದು ಸಜೆಷನ್ಸ್ ಕೊಟ್ಟಿದ್ದೀವಿ ಕಾರ್ಯಕರ್ತರಿಗೆ, ನಿಮ್ಮ ವೋಟ್ ಶೇರ್ ಜಾಸ್ತಿ ಮಾಡಿಕೊಡಿ ಅಂತ ಹೇಳಿದ್ದೀವಿ. ಎಲ್ಲ ಕ್ಷೇತ್ರದಲ್ಲೂ ಕೂಡ ನೀವು ವೋಟ್ ಶೇರ್ನ ಕೆಲವರೆಲ್ಲ ಯಾರು ಲೋಕಲಲ್ಲಿ ಕಾಂಗ್ರೆಸ್ ಸೇರಕ್ಕೆ ಇಷ್ಟಪಡ್ತಾರೆ ಅವನ್ನೆಲ್ಲ ಸೇರಿಸ್ಕೊಡಿ ಅಂತ ಹೇಳಿದ್ದೀವಿ. ನಾವು ಇಂಟರ್ನಲ್ ಪ್ರಾಬ್ಲಮ್ಸ್ ಇದ್ದವು ಅದಾಗ, ಸೊ ಆಸಕ್ತಿಯಿಂದ ಮಾತಾಡಿರ್ಬೋದು ಅಷ್ಟೇ, ಇನ್ನು ನನ್ನವರೆಗೂ ಬಂದಿಲ್ಲ. ಇನ್ನ ನನಗೆ ಗೊತ್ತಿಲ್ಲ, ವಿಚಾರಿಸಿ ಹೇಳಿ. ನನಗೆ ಗೊತ್ತಿಲ್ಲಪ್ಪ, ನಿಮ್ಮ ಹತ್ರನೇ ನಾನು ಕೇಳ್ತಾ ಇದ್ದೀನಿ, ನನಗೆ ಗೊತ್ತಿಲ್ಲ, ನನಗಿನ್ನ ಯಾರು ಮಾತಾಡಿಲ್ಲ. ಬಟ್ ಎಲ್ಲರೂ ನಮ್ಗೆ ಪರಿಚಯಸ್ತಾರೆ ಅಷ್ಟೇ, 224 ಜನನೂ ಪರಿಚಯಸ್ತಾರೆ, ಎಲ್ಲರೂ ಪರಿಚಯಸ್ತಾರೆ, ಯಾರು ಪರಿಚಯ ಇಲ್ಲ, ಎಲ್ಲರಿಗೂ ಪರಿಚಯ ಇದೆ. ಎಲ್ಲರ ಜೊತೆನೂ ರಾಜಕೀಯವಾದ ಸಂಬಂಧ ಇಲ್ಲದೆ ಹೋದ್ರೂ ವೈಯಕ್ತಿಕವಾದ ಸಂಬಂಧಗಳನ್ನ ಬೆಳೆಸ್ಕೊಂಡಿರ್ತೀವಿ, ಅವರು ನಮ್ದ ಹತ್ರ ಬೆಳೆಸ್ಕೊಂಡಿರ್ತಾರೆ. ಸೊ ಅವರ ಹೆಸರುಗಳಿಗೆ ಅವರ ಇದಕ್ಕೆ ನಾನ್ಯಾಕೆ ಧಕ್ಕೆ ತರಲಿ. ಯಾರ್ರಿ ರಾಜಕೀಯದಲ್ಲಿ ಏನ್ ಪರ್ಮನೆಂಟ್ ಇದೆ, ರಾಜಕಾರಣದಲ್ಲಿ ಏನು ಪರ್ಮನೆಂಟ್ ಇದೆ? ಇನ್ನು ಬಾಂಬೆ ಟೀಮ್ ಕಾಂಗ್ರೆಸ್ಗೆ ಬರ್ತಾರೆ ಅಂದ್ರೆ ಸ್ವಾಗತ ಇದೆ ಎಂದು ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಅವತ್ತೇನೋ ಸಿಎಂ ಸಿದ್ದರಾಮಯ್ಯ ಅವರು ಪಕ್ಷಕ್ಕೆ ಸೇರಿಸಿಕೊಳ್ಳಲ್ಲ ಅಂದಿದ್ರು, ಆದರೆ ಇವತ್ತಿನ ಕಾಲಕ್ಕೆ ತಕ್ಕಂತೆ ನಿರ್ಧಾರ ಬದಲಾಗಿದೆ. ಬಿಜೆಪಿಯಲ್ಲಿ ಹಕ್ಕಿಗಳನ್ನು ಗೂಡಿನಲ್ಲಿ ಹಾಕದಂತೆ ಇಟ್ಟಿರ್ತಾರೆ, ಆದರೆ ನಮ್ಮಲ್ಲಿ ಹಕ್ಕಿಗಳು ಸ್ವತಂತ್ರವಾಗಿ ಹಾರಾಡಿಕೊಂಡಿರ್ತವೆ ಅಂತ ಹೇಳೋ ಮೂಲಕ ಬಿಜೆಪಿಗೆ ಟಾಂಗ್ ಕೊಟ್ಟಿದ್ದಾರೆ. ಕಾಲ ಬದಲಾವಣೆ ಆಗ್ತಾ ಹೋಗುತ್ತೆ, ಹಾಗೆ ನಿರ್ಧಾರಗಳು ಬದಲಾವಣೆ ಆಗ್ತಾ ಹೋಗುತ್ತೆ ಅಲ್ವಾ. ಸಿದ್ದರಾಮಯ್ಯವರು ಆವತ್ತಿನ ಸಂದರ್ಭಕ್ಕೆ ಅವರತ್ತಿ ಹೇಳಿದ್ರು, ಕಾಂಗ್ರೆಸ್ ಅಲ್ಲಿ ಮುಕ್ತ ಸ್ವಾತಂತ್ರ್ಯ ಇರುತ್ತೆ, ಅಲ್ಲಿ ಬಿಜೆಪಿಯಲ್ಲಿ ಗೊತ್ತಲ್ಲ ನಿಮ್ಗೆ, ಉಸಿರು ಕಟ್ಟೋ ವಾತಾವರಣ ಏನ್ ಹೇಳಿ, ಈ ಬೋನಲ್ಲಿ ಕೆಜಿಗಳಲ್ಲಿ ಕೋಳಿಗಳನ್ನ ಹಾಕ್ಬಿಟ್ಟಿರ್ತಾರಲ್ಲ ಆ ತರ ಇರ್ಬೇಕು ಅವ್ರು ಬಿಜೆಪಿನಲ್ಲಿ. ಇವರೆಲ್ಲ ಇಲ್ಲಿ ಮುಕ್ತವಾಗಿದ್ದವರು ಕಾಂಗ್ರೆಸ್ ಅಲ್ಲಿ ಅಲ್ವಾ, ಅಲ್ಲೋಗ ಆ ತರ ಇರೋಕಾಗತ್ತಾ? ಬಿಜೆಪಿನವ್ರಿಗೆ ರೂಢಿ ಆಗ್ಬಿಟ್ಟಿದೆ,
ಮೊದಲಿಂದಲೂ ಇದ್ರಲ್ಲ ಅವರಿಗೆ ರೂಢಿ ಆಗೋಬಿದೆ ಆ ವಾತಾವರಣ ನಮ್ಮವ್ರಿಗೆ ಅದು ಆಗೋದಿಲ್ಲ ಇನ್ನು ಬಾಂಬೆ ಟೀಮ್ ಘರ ವಾಪಸಿ ಮಾಡುತ್ತೆ ಅನ್ನೋ ಚರ್ಚೆ ಬೆನ್ನಲ್ಲೇ ಸಚಿವ ಚಲುವರಾಯಸ್ವಾಮಿ 10ರಿಂದ 15 ಶಾಸಕರು ಕಾಂಗ್ರೆಸ್ ಸೇರಲು ಸಿದ್ಧರಿದ್ದಾರೆ ಅಂತ ಸ್ಫೋಟಕ ಮಾಹಿತಿ ಬಿಚ್ಚಿಟ್ಟಿದ್ದಾರೆ ಕೆಲವೇ ದಿನಗಳಲ್ಲಿ ಎಲ್ಲವೂ ಕೂಡ ಅಂತಿಮವಾಗಲಿದೆ ಬಿಜೆಪಿ ಜೆಡಿಎಸ್ ನಿಂದ ಶಾಸಕರು ನಮ್ಮ ಪಕ್ಷಕ್ಕೆ ಬರೋದು ಖಚಿತ ಆದರೆ ಯಾರು ಬರ್ತಾರೆ ಅಂತ ಈಗ ಹೆಸರು ಹೇಳಲ್ಲ ಅದಕ್ಕೆ ಸಾಧ್ಯವೂ ಇಲ್ಲ ಅಂತ ಹೇಳಿದ್ದಾರೆ ನಡೀತಾ ಇದೆ ಯಾರೇ ಬರ್ತಾರೆ ಸರ್ ಯಾರೇ ಮಾತುಕತೆ ಆಗಿರುತ್ತೆ ಈಗ ನಾನು ಇವತ್ತು ಹೆಸರುಗಳನ್ನ ಹೇಳಲಿಕ್ಕೆ ಆಗಲ್ಲ ಸಾಕಷ್ಟು ಜನ ಜನತಾದಳದಲ್ಲಿ ಬಿಜೆಪಿನಲ್ಲಿ ಸೊ ಕಾಂಗ್ರೆಸ್ಗೆ ಬರಲಿಕ್ಕೆ ಸಾಕಷ್ಟು ಜನ ಇದ್ದಾರೆ ಆ ನಂಬರು ಮತ್ತು ಹೆಸರೆಲ್ಲ ಮುಂದಿನ ದಿನದಲ್ಲಿ ಗೊತ್ತಾಗುತ್ತೆ ನಿಮಗೆ ಚರ್ಚೆ ನಡೀತಾ ಇದೆ ಸೂಕ್ತ ಸ್ಥಾನಮಾನ ಕೊಡುವಂಥದ್ದೇನೋ ಪಕ್ಷ ತೀರ್ಮಾನ ಮಾಡುತ್ತೆ ನಾವು ಯಾರನ್ನೂ ಬರಬೇಡಿ ಅಂತ ಹೇಳಿಲ್ಲ ನಮ್ಮ ಐಡಿಯಾಲಜಿಯನ್ನು ಒಪ್ಪುವವರನ್ನ ಪಕ್ಷಕ್ಕೆ ಸ್ವಾಗತಿಸುತ್ತೀವಿ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಕಾಂಗ್ರೆಸ್ ಐಡಿಯಾಲಜಿ ಒಪ್ಪಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಂದರೆ ಸ್ವಾಗತ ಮಾಡ್ತೀವಿ ನಮ್ಮ ಪಕ್ಷದಿಂದ ಬಿಜೆಪಿಗೆ ಹೋದವರಿಗೆ ಅಸಮಾಧಾನವಾಗಿದೆ ಇನ್ನು ಅಸಮಾಧಾನಿತರು ನಮ್ಮ ಅಧ್ಯಕ್ಷರನ್ನು ಸಂಪರ್ಕ ಮಾಡಿರಬಹುದು ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಅಲ್ಲ ನಾವು ಯಾರಿಗೂ ಬರಬೇಡಿ ಅಂತ ಹೇಳಿಲ್ಲ ಯಾರು ನಮ್ಮ ಧ್ಯೇಯೋದ್ದೇಶಗಳನ್ನು ನಮ್ಮ ಐಡಿಯಾಲಜಿಯನ್ನು ಒಪ್ಕೊಂಡು ಬರೋರಿದ್ದರೆ ಅವರನ್ನು ನಾವು ಸ್ವಾಗತ ಮಾಡ್ತೇವೆ ಶಾಸಕರು ಯಾರು ಬರ್ತಾರೆ ಗೊತ್ತಿಲ್ಲ ನನಗೆ ಆದರೆ ಕೆಲವರು ಬರ್ತಾರೆ ಅಂಥೇಳಿ ಮಾತಿದೆ ಅವರು ನಮ್ಮ ಕಾಂಗ್ರೆಸ್ಸಿನ ಲೀಡರ್ಶಿಪ್ಪನ್ನು ಕಾಂಗ್ರೆಸ್ಸಿನ ಐಡಿಯಾಲಜಿನ ಒಪ್ಕೊಳ್ಳೋದಾದರೆ ಅವರು ಅವರ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟೇ ಬರಬೇಕಲ್ವಾ ಸೊ ಅದನ್ನು ಅವರು ಆ ತ್ಯಾಗ ಮಾಡೋದಕ್ಕೆ ಅವರು ರೆಡಿ ಇದ್ದರೆ ಬರ್ಬೋದು ನಮ್ಮ ಪಕ್ಷಕ್ಕೆ ಇಲ್ಲ ನನಗೆ ಯಾರು ಸಂಪರ್ಕ ಮಾಡಿಲ್ಲ ಬಹುಶಃ ನಮ್ಮ ಅಧ್ಯಕ್ಷರಿಗೆ ಸಂಪರ್ಕ ಮಾಡಿರ್ಬೋದು ಇಲ್ಲ ಅನಿವಾರ್ಯತೆ ಇಲ್ಲ ನಾವೇನು ಯಾವುದೇ ಆಪರೇಷನ್ ಮಾಡ್ತಾ ಇಲ್ಲ ಅವರು ಅವರು ರಾಜೀನಾಮೆ ಕೊಟ್ಟು ನಮ್ಮ ಪಕ್ಷಕ್ಕೆ ಸೇರ್ತೀವಿ ಅಂತ ಅಂದಾಗ ನಾವು ಬೇಡ ಅಂತ ಹೇಳೋದು ಅತ್ತ ಬಾಂಬೆ ಟೀಮ್ ಕಾಂಗ್ರೆಸ್ಗೆ ವಾಪಸ್ ಬರಲು ಸಜ್ಜಾಗ್ತಿದೆ ಎನ್ನಲಾಗ್ತಾ ಇದ್ರೆ ಇತ್ತ ಲೋಕಸಭಾ ಚುನಾವಣೆ ಮೇಲೆ ಕಣ್ಣಿಟ್ಟಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಚುನಾವಣೆಯಲ್ಲಿ ಸೋತ ಜೆಡಿಎಸ್ ಹಾಗೂ ಬಿಜೆಪಿ ನಾಯಕರಿಗೆ ಗಾಳ ಹಾಕ್ತಿದ್ದಾರಂತೆ ಆಯನೂರು ಮಂಜುನಾಥ್ಗೆ ನೈಋತ್ಯ ಪದವೀಧರ ಕ್ಷೇತ್ರದ ಉಪಚುನಾವಣೆ ಟಿಕೆಟ್ ನೀಡುವ ಭರವಸೆಯನ್ನ ನೀಡಿದ್ದಾರಂತೆ ಜೊತೆಗೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಗೆಲ್ಲುವ ಆ ಭಾಗದ ನಾಯಕರಿಗೆ ಗಾಳ ಹಾಕ್ತಿದ್ದಾರಂತೆ ಇನ್ನು ಕಳೆದ ಚುನಾವಣೆಯಲ್ಲಿ ಮೂಡಿಗೆರೆ ಕ್ಷೇತ್ರದಿಂದ ಜೆಡಿಎಸ್ ಅಭ್ಯರ್ಥಿಯಾಗಿದ್ದ ಎಂಪಿ ಕುಮಾರಸ್ವಾಮಿ ಕಾಂಗ್ರೆಸ್ ಸೇರಲು ಸಜ್ಜಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ನನ್ನ ಮೇಲಿನ ಎಲ್ಲ ಆರೋಪಗಳು ಸುಳ್ಳು ನನ್ನ ವಿರುದ್ಧದ ಆರೋಪಗಳಿಗೆ ನಾನು ಉತ್ತರ ಕೊಡಬೇಕಿಲ್ಲ ಎಂದು ವಿಪಕ್ಷಗಳ ಆರೋಪಕ್ಕೆ ಸಚಿವ ಚಲುವರಾಯಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ ತಮ್ಮ ವಿರುದ್ಧ ಭ್ರಷ್ಟಾಚಾರ ಆರೋಪದ ಬಗ್ಗೆ ಮಾತನಾಡಿದ ಸಚಿವರು ನನ್ನ ವಿರುದ್ಧ ಕೆಲಸ ಇಲ್ಲದವರು ಆರೋಪ ಮಾಡಿದರೆ ನಾನು ಉತ್ತರ ಕೊಡಬೇಕಿಲ್ಲ ಒಂದು ವೇಳೆ ನನ್ನ ಬಗ್ಗೆ ದೂರುಗಳಿದ್ದರೆ ಲೋಕಾಯುಕ್ತಕ್ಕೆ ಬೇಕಾದರೂ ದೂರು ಕೊಡಲಿ ಅವರ ಬಳಿ ಹಣ ಇದ್ದರೆ ನನಗೆ ಕೊಡಲು ಹೇಳಿ ಅಂತ ಹಾರಿಕೆ ಉತ್ತರ ನೀಡಿದ್ದಾರೆ ನಡೀತಾ ಇದೆ ಈಗ ನಾನು ಇವತ್ತು ಹೆಸರುಗಳನ್ನ ಹೇಳಲಿಕ್ಕಾಗಲ್ಲ ಸಾಕಷ್ಟು ಜನ ಜನತಾದಳದಲ್ಲಿ ಬಿಜೆಪಿನಲ್ಲಿ ಸೊ ಕಾಂಗ್ರೆಸ್ಗೆ ಬರಲಿಕ್ಕೆ ಸಾಕಷ್ಟು ಜನ ಇದ್ದಾರೆ ಆ ನಂಬರು ಮತ್ತು ಹೆಸರೆಲ್ಲ ಮುಂದಿನ ದಿನದಲ್ಲಿ ಗೊತ್ತಾಗುತ್ತೆ ನಿಮಗೆ ಚರ್ಚೆ ನಡೀತಾ ಇದೆ ಸೂಕ್ತ ಸ್ಥಾನಮಾನ ಕೊಡುವಂಥದ್ದೇನೋ ಪಕ್ಷ ಬಿಜೆಪಿಯವರು ಆಯಿತು ಇದೀಗ ಜೆಡಿಎಸ್ನವರು ಪೇಸಿಎಸ್ ಅಭಿಯಾನ ಶುರು ಮಾಡಿಕೊಂಡಿದ್ದಾರೆ ಮಂಡ್ಯದಲ್ಲಿ ಕೃಷಿ ಸಚಿವ ಚಲುವರಾಯಸ್ವಾಮಿ ವಿರುದ್ಧ ಜೆಡಿಎಸ್ ಪೇಸಿಎಸ್ ಅಭಿಯಾನ ನಡೆಸ್ತಾ ಇದೆ ನಾಗಮಂಗಲದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಚಲುವರಾಯಸ್ವಾಮಿ ವಿರುದ್ಧ ಪ್ರತಿಭಟನೆ ನಡೆಸ್ತಾ ಇದ್ದರು ಕ್ಯೂಆರ್ ಕೋಡ್ ಇರುವ ಸಚಿವರ ಭಾವಚಿತ್ರದ ಪೋಸ್ಟರ್ ಅನ್ನು ಕೂಡ ಅಂಟಿಸಿದ್ದಾರೆ ಪೋಸ್ಟರ್ ಅಂಟಿಸುತ್ತಿದ್ದಂತೆ ಪೊಲೀಸರು ಜೆಡಿಎಸ್ ಕಾರ್ಯಕರ್ತರನ್ನು ತಡೆದಿದ್ದಾರೆ ಈ ವೇಳೆ ಪೊಲೀಸರು ಹಾಗೂ ಕಾರ್ಯಕರ್ತರ ನಡುವೆ ಕೆಲಕಾಲ ವಾಗ್ವಾದ ಕೂಡ ನಡೆದಿತ್ತು ಸೌಜನ್ಯ ಪ್ರಕರಣ ಕಾನೂನಾತ್ಮಕವಾಗಿ ಮುಗಿದು ಹೋದ ಕೇಸ್ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಧಾರವಾಡದಲ್ಲಿ ಮಾತನಾಡಿದ ಅವರು ಈ ಕೇಸ್ ಸಾರ್ವಜನಿಕ ಆಗ್ರಹದಲ್ಲಿದೆ ಜನರ ಆಗ್ರಹದಲ್ಲಿ ಪರ ವಿರೋಧ ಇದ್ದೇ ಇರುತ್ತದೆ ಅದಕ್ಕೆ ಏನು ಮಾಡಲು ಬರಲ್ಲ ಇದರಲ್ಲಿ ಸರ್ಕಾರದ ಪಾತ್ರ ಏನೂ ಇಲ್ಲ ಕೆಲವರಿಂದ ಕೇಸ್ ಓಪನ್ ಮಾಡಲು ಒತ್ತಾಯವಿದೆ ಆದರೆ ಸರ್ಕಾರ ಸೌಜನ್ಯ ಪ್ರಕರಣವನ್ನು ಸದ್ಯ ಓಪನ್ ಮಾಡಲು ಆಗೋದಿಲ್ಲ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ ಪಬ್ಲಿಕ್ ಡೊಮೇನ್ನಲ್ಲಿದೆ ಕಾನೂನಾತ್ಮಕವಾಗಿ ಆ ಕೇಸ್ ಮುಗಿದೋಗಿದೆ
ಪಬ್ಲಿಕ್ ಡೊಮೈನ್ ನಲ್ಲಿ ಪರ ವಿರೋಧ ಇರ್ತದೆ, ನಾವು ಅದನ್ನ ಏನು ಮಾಡಕ್ ಆಗೋದಿಲ್ಲ. ನಾವು ಈ ಗವರ್ಮೆಂಟ್ ಹ್ಯಾಸ್ ನೋ ರೋಲ್ ಇನ್ ದಿಸ್. ಪಬ್ಲಿಕ್ ಡೊಮೈನ್ನಲ್ಲಿ ಇದೆ, ಕೆಲವರು ಪರ ತೆಗಿಬೇಕು, ಓಪನ್ ಮಾಡಬೇಕು ಅದನ್ನು ಕೇಸ್ನ ಅಂತಾರೆ, ಕೆಲವರು ಇದು ಮಾಡ್ತಾರೆ. ನಾವು ಗೌರ್ಮೆಂಟಿಂದ ನಾವೇನು ತೀರ್ಮಾನ ಮಾಡಿಲ್ಲ, ಮಾಡೋದು ಇಲ್ಲ ಈಗ ಸದ್ಯ. ಸೌಜನ್ಯ ಅತ್ಯಾಚಾರ ಕೊಲೆ ಹಿಂದೆ ಜಾಗದ ಮೋಹ ಇತ್ತು ಎಂದು ಬೆಳ್ತಂಗಡಿ ಮಾಜಿ ಶಾಸಕ ವಸಂತ ಮಂಗೇರ ಹೊಸ ಬಾಂಬ್ ಸಿಡಿಸಿದ್ದಾರೆ. ಮಂಗಳೂರಿನ ಬೆಳ್ತಂಗಡಿಯಲ್ಲಿ ನಡೆದ ಬಯಲಾದ ಹೆಗಡೆ ಕರ್ಮಕಾಂಡ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ವಸಂತ ಮಂಗೇರ, ಬಿಟ್ಟಿಯಾಗಿ ಜಮೀನು ಸಿಕ್ಕರೆ ಆ ಪರಿವಾರಕ್ಕೆ ಭಾರಿ ಖುಷಿ. ತಾಲೂಕಿನ ಎಲ್ಲ ಜಮೀನುಗಳನ್ನು ತಮ್ಮ ವಶಕ್ಕೆ ಪಡೆದಿದ್ದಾರೆ. ಸೌಜನ್ಯ ಕೊಲೆ ನಡೆದಿರುವುದು ಜಾಗದ ವಿಚಾರಕ್ಕಾಗಿಯೇ ಎಂದು ಮಾಜಿ ಶಾಸಕ ವಸಂತ ಮಂಗೇರ ಆರೋಪಿಸಿದ್ದಾರೆ. ದಗಲ್ಬಾಜಿ ಮಾಡಿದ್ರೆ ನಾನು ನನ್ನ ತಂದೆಗೂ ವಿರೋಧವಾಗಿ ಮಾಡುವಂತ ಮನುಷ್ಯನ ಆ ರೀತಿ ಧೈರ್ಯ ಇದ್ರೆ ಈ ಸಮಾಜ ಈ ಕೆಟ್ಟವರನ್ನು ಎದುರಿಸಲಿಕ್ಕೆ ಶಕ್ತಿ ಬರ್ತದೆ. ಇಲ್ಲದ್ರೆ ನಿಮಗೆ ಈ ಸಮಾಜ ಎದುರಿಸಲಿಕ್ಕೆ ಆಗೋದಿಲ್ಲ, ಸಮಾಜ ನಿಮ್ಮನ್ನು ಧ್ವಂಸ ಮಾಡ್ತದೆ. ಎಲ್ಲರ ಈ ಪ್ರಕಟಣೆ ಮಾಡಿದ್ರು ಯಾರ್ದಾದರೂ ಭೂಮಿಯನ್ನು ನಂಬಬೇಕು, ಧರ್ಮದ ನಂಬಿದ್ರೆ ಭಾರಿ ಸಂತೋಷ. ಸ್ವಲ್ಪ ಕಿಂಚಿತ್ತು ಕೊಟ್ಟರೆ ಸ್ವಪ್ನ. ಈಗ ಈ ಸೌಜನ್ಯ ಕೇಸು ನಡೆದದ್ದು ಜಾಗದಿಂದಾಗಿ. ದೇವಸ್ಥಾನಗಳ ಜೀರ್ಣೋದ್ಧಾರದ ಅನುದಾನ ಬಿಡುಗಡೆಗೆ ತಡೆ ನೀಡಿದ ಆದೇಶವನ್ನು ಸರ್ಕಾರ ವಾಪಸ್ ಪಡೆದಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ, ಕೇವಲ ದೇವಸ್ಥಾನಗಳ ಜೀರ್ಣೋದ್ಧಾರ ಹಾಗೂ ಕಾಮಗಾರಿಗಳ ವಿವರ ಪಡೆಯುವಂತೆ ಸಚಿವರು ಸೂಚನೆ ಕೊಟ್ಟಿದ್ದರು. ಆದರೆ ಗೊಂದಲದಿಂದ ಮುಜರಾಯಿ ಇಲಾಖೆ ಆಯುಕ್ತರು ಹಣ ತಡೆ ಹಿಡಿದು ಆದೇಶ ಮಾಡಿದರು. ಇದರಿಂದ ತಕ್ಷಣವೇ ಹಣ ತಡೆ ಹಿಡಿದ ಆದೇಶ ವಾಪಸ್ ಪಡೆಯುವಂತೆ ಸೂಚನೆ ನೀಡಲಾಗಿದೆ ಅಂತ ತಿಳಿಸಿದ್ದಾರೆ. ಮಂಡ್ಯದಲ್ಲಿ ಎತ್ತಿನಗಾಡಿ ಸವಾರಿಗೆ ಸಚಿವ ಮಧುರಂಗ್ ಬಂಗಾರಪ್ಪ ಫುಲ್ ಫಿದಾ ಆಗಿದ್ದಾರೆ. ಪೌಷ್ಟಿಕ ಆಹಾರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲು ಮಧು ಬಂಗಾರಪ್ಪ ಇವತ್ತು ಮಂಡ್ಯಕ್ಕೆ ಆಗಮಿಸಿದರು. ಈ ವೇಳೆ ಮಂಡ್ಯ ಶಾಸಕ ರವಿಕುಮಾರ್ ಗಣಿಗ ಎತ್ತಿನಗಾಡಿ ಮೆರವಣಿಗೆಯ ಮೂಲಕ ಬರ ಮಾಡಿಕೊಂಡಿದ್ದಾರೆ. ಇದರಿಂದ ಬಹಳ ಸಂತೋಷಗೊಂಡ ಮಧು ಬಂಗಾರಪ್ಪ, ನಮ್ಮ ಕಡೆಗೂ ನಿಮ್ಮ ಎತ್ತಿನ ಗಾಡಿಗಳನ್ನು ಕಳುಹಿಸಿಕೊಡಿ, ಅದರಲ್ಲೇ ಓಡಾಡ್ತೀವಿ ಅಂತ ಹಾಸ್ಯ ಮಾಡಿದ್ದಾರೆ. ಕಾರ್ಯಕ್ರಮದ ಅದ್ಭುತವಾಗಿರತಕ್ಕಂಥ ರುವಾರಿ ಸನ್ಮಾನ್ಯ ರವಿಕುಮಾರ್ ಅವರು, ತುಂಬಾ ದಿವಸ ನಾವು ಎತ್ತಿನ ಗಾಡಿ ಮೇಲೆ ಹೋಗಿರ್ಲಿಲ್ಲ. ನಮ್ಮ ಕಡೆಗೆಲ್ಲ ಚಕಡಿ ಗಾಲಿ ಈ ಮರದಲ್ಲಿ ಇರ್ತದೆ, ನೀವಿದ್ದೆಲ್ಲ ಸ್ವಲ್ಪ ಈ ಕಡೆ ಟೈರ್ ಹಾಕಿರ್ತೀರಿ ಸ್ವಲ್ಪ, ನೀವೆಲ್ಲ ಎಲ್ಲ ಅನುಕೂಲ ಇರೋರು ಅನ್ಸುತ್ತೆ. ನಾವೆಲ್ಲ ಬಡವರು ಕಾಡಿಗೆ ಹೋಗಿ ಮರ ಗಿಡ ಕಟ್ ಮಾಡಿ ಚಕ್ರ ಹಾಕಿರ್ತೇವೆ, ನೀವೆಲ್ಲ MRF ಟೈರ್ಸ್ ಯಾವ್ದಾದ್ರು ಒಳ್ಳೊಳ್ಳೆ ಟೈರ್ಸ್ ಎಲ್ಲ ಹಾಕತ್ತೀರಿ. ಬಹಳ ತುಂಬಾ ದಿವಸ ಆಗಿತ್ತು ಆ ತರ ಎತ್ತಿನ ಗಾಡಿ ಮೇಲೆ ನಾನು ಕೂಡ ಓಡಾಡದೆ, ಒಂದು ಆ ಕಡೆನೂ ಕಳಿಸಿ ನಾವು ಊರಿಗೆ ಹೋದಾಗ ಓಡಾಡ್ತಾ ಇರ್ತೀವಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ. ಇನ್ನು ಶಾಸಕರು ಹಾಗೂ ಸಚಿವರು ಪೌಷ್ಟಿಕ ಆಹಾರ ವಿತರಣಾ ಕಾರ್ಯಕ್ರಮದ ಬಳಿಕ ಶಾಲಾ ಮಕ್ಕಳೊಂದಿಗೆ ಊಟ ಸವಿದಿದ್ದಾರೆ. ಮಂಡ್ಯದ ಹೊಸಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳೊಂದಿಗೆ ಊಟ ಮಾಡಿದರು. ಊಟಕ್ಕೂ ಮುನ್ನ ಮಕ್ಕಳೊಂದಿಗೆ ಓಂ ಸಹನಾ ಭವತು ಹೇಳಿದ್ದು ಶ್ಲೋಕ ಹೇಳಿದ್ದು ಬಹಳ ವಿಶೇಷವಾಗಿತ್ತು. ತಮಿಳುನಾಡಿಗೆ ಕಾವೇರಿ ನೀರು ಬಿಟ್ಟಿರುವುದನ್ನು ಖಂಡಿಸಿ ರೈತರು ಕಾವೇರಿ ನದಿಗೆ ಇಳಿದು ಪ್ರತಿಭಟನೆ ನಡೆಸಿದ್ದಾರೆ. ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ತ್ರಿವೇಣಿ ಸಂಗಮದಲ್ಲಿ ನದಿಗಿಳಿದು ಕರ್ನಾಟಕ ರಾಜ್ಯ ರೈತ ಸಂಘಟನೆ ಪ್ರತಿಭಟನೆ ಮಾಡಿದೆ. ರಾಜ್ಯ ಸರ್ಕಾರ ಮತ್ತು ತಮಿಳುನಾಡು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ. ವಿಪಕ್ಷಗಳು ಕೂಡ ಇದರ ಬಗ್ಗೆ ಧ್ವನಿಗೂಡಿಸುತ್ತಿಲ್ಲ. ರೈತರ ಹಿತ ಕಾಪಾಡುವಲ್ಲಿ ಸರ್ಕಾರಗಳು ವಿಫಲವಾಗಿದೆ. ಕೂಡಲೇ ನದಿಯಿಂದ ನೀರು ನಿಲ್ಲಿಸಬೇಕು ಅಂತ ಪ್ರತಿಭಟನೆ ಮಾಡಿದ್ದಾರೆ. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡುವುದಾಗಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಇತ್ತ ಮೈಸೂರಿನ ಜಿಲ್ಲಾ ಪಂಚಾಯಿತಿ ಕಚೇರಿ ಮುಂಭಾಗವು ತಮಿಳುನಾಡಿಗೆ ಕಾವೇರಿ ನೀರು ಬಿಟ್ಟಿರುವುದನ್ನು ಖಂಡಿಸಿ ಪ್ರತಿಭಟನೆ ನಡೆಸಲಾಗಿದೆ. ಕಪ್ಪು ಪಟ್ಟಿ ಕಟ್ಟಿಕೊಂಡು ಕರ್ನಾಟಕ ಸೇನಾಪಡೆ ಸಂಘಟನೆ ಸದಸ್ಯರು ಪ್ರತಿಭಟನೆ ನಡೆಸಿದರು. ತಮಿಳುನಾಡು ಒತ್ತಡಕ್ಕೆ ಮಣಿದು ನೀರು ಬಿಟ್ಟಿರುವ ರಾಜ್ಯ ಸರ್ಕಾರ ಕಾವೇರಿ ನೀರು ನಿರ್ವಹಣಾ ಮಂಡಳಿ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಕರೋಕೆ ಸ್ಟುಡಿಯೋದಲ್ಲಿ ವಿಷ್ಣುವರ್ಧನ್ ಹಾಡು ಹಾಡೋ ಮೂಲಕ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಎಲ್ಲರ ಗಮನ ಸೆಳೆದಿದ್ದಾರೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರದ RSK ಕರೋಕೆ ಉದ್ಘಾಟನೆಯ ವೇಳೆ ಭಾಗಿಯಾದ ಜನಾರ್ದನ್ ರೆಡ್ಡಿ ಸಂಗೀತ ಕಲಾವಿದರಿಗೆ ಪ್ರೋತ್ಸಾಹ ನೀಡಿದ್ದಾರೆ. ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ ಹಾಡು ಹೇಳಿ ಎಲ್ಲರನ್ನ ರಂಜಿಸಿದ್ದಾರೆ.
ಬಿಬಿಎಂಪಿ ಗುತ್ತಿಗೆದಾರರ ಹಣ ಬಿಡುಗಡೆಗೆ ಪರ್ಸೆಂಟೇಜ್ ಬೇಡಿಕೆ ಇಟ್ಟಿರುವ ಆರೋಪ ಹಿನ್ನೆಲೆ ಡಿಸಿಎಂ ಡಿಕೆ ಶಿವಕುಮಾರ್, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ವಂದಿತಾ ಶರ್ಮಾ ಹಾಗೂ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ವಿರುದ್ಧ ಜನತಾ ಪಕ್ಷ ಲೋಕಾಯುಕ್ತಕ್ಕೆ ದೂರು ನೀಡಿದೆ. 15% ಬೇಡಿಕೆ ಇಟ್ಟಿದ್ದಾರೆ ಎಂದು ರಾಜ್ಯಪಾಲರಿಗೆ ಹಾಗೂ ವಿರೋಧ ಪಕ್ಷ ಮುಖಂಡರಿಗೆ ಮನವಿ ನೀಡಿ ಈಗ ಯೂಟರ್ನ್ ಹೊಡೆಯುತ್ತಿದ್ದಾರೆ. ಅದಕ್ಕಾಗಿ ಮಾನ್ಯ ಲೋಕಾಯುಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಅಂತ ದೂರು ನೀಡಿದ್ದಾರೆ. ತುಮಕೂರು ಜಿಲ್ಲಾ ಪಂಚಾಯತ್ ಸಾರ್ವಜನಿಕ ಕುಂದುಕೊರತೆಗಳ ನಿವಾರಣಾ ಪ್ರಾಧಿಕಾರಿಯಾಗಿರುವ ಭುವನಹಳ್ಳಿ ನಾಗರಾಜ ಮನೆ ಮೇಲೂ ಕೂಡ ಲೋಕಾಯುಕ್ತ ದಾಳಿ ನಡೆಸಿದೆ. ತುಮಕೂರಿನ ಆದರ್ಶ ನಗರದಲ್ಲಿರುವ ಭವ್ಯ ಬಂಗಲೆಯಲ್ಲಿ ಇಂಚಿಂಚು ಬಿಡದೆ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆ ಮಾಡಿದ್ದು ಪತ್ನಿ ಹಾಗೂ ಪುತ್ರನನ್ನ ಬೆಳಗ್ಗೆ 11 ಗಂಟೆಯಿಂದಲೂ ನಿರಂತರವಾಗಿ ವಿಚಾರಣೆ ನಡೆಸಿದ್ದಾರೆ. ಊರಲ್ಲಿ ಮನೆ ಹೊಲ ಎಲ್ಲವೂ ಇದೆ, ಆದರೆ ಅದ್ಯಾವುದೂ ಇವರದ್ದಲ್ಲ. ಅಧಿಕಾರಿಗಳ ಎಡವಟ್ಟಿಗೆ ಬೆಳಗಾವಿ ತಾಲೂಕಿನ ಮರಳ ಹೊಳದ ಜಮೀನು ಮಾಯವಾಗಿದೆ. ಮನೆ ಹೊಲ ಗ್ರಾಮಸ್ಥರ ಕಬ್ಜಾದಲ್ಲಿದ್ದರೆ ಇದಕ್ಕೆ ಸಂಬಂಧಪಟ್ಟ ದಾಖಲೆಗಳೆಲ್ಲ ಭೂ ನ್ಯಾಯ ಮಂಡಳಿಯಲ್ಲಿದೆ. 1400 ಎಕರೆ ಇನಾಂ ಜಮೀನಲ್ಲಿ 93 ವರ್ಷಗಳಿಂದ ಗ್ರಾಮಸ್ಥರು ಕಬ್ಜಾದಲ್ಲಿದ್ದು ಇದೇ ಜಮೀನಿನಲ್ಲಿ ಗ್ರಾಮ ನಿರ್ಮಾಣ ಮಾಡಿ ಪಕ್ಕದ ಜಮೀನನ್ನು ಉಳುಮೆ ಮಾಡಿಕೊಂಡಿದ್ದಾರೆ. ಸುಳ್ಳು ವರದಿ ಆಧರಿಸಿ ಭೂ ನ್ಯಾಯ ಮಂಡಳಿ ಬೇರೆಯವರಿಗೆ ಭೂಮಿ ಹಂಚಿಕೆ ಮಾಡಿದ್ದು ಜೀವ ಬಿಡ್ತೀವಿ, ಮನೆ ಊರು ಭೂಮಿ ಬಿಡೋದಿಲ್ಲ ಅಂತ ಗ್ರಾಮಸ್ಥರು ಈಗ ಪಟ್ಟು ಹಿಡಿದು ಕೂತಿದ್ದಾರೆ. ಅನ್ನಭಾಗ್ಯ ಯೋಜನೆಯಡಿ ಅಕ್ಕಿ ವಿತರಿಸಲು ಸರ್ಕಾರ ಹೆಣಗಾಟ ನಡೆಸ್ತಾ ಇದೆ. ಆದರೆ ಇತ್ತ ಗದಗದಲ್ಲಿ ಅಕ್ರಮವಾಗಿ ಅನ್ನಭಾಗ್ಯ ಅಕ್ಕಿ ಸಾಗಾಟವಾಗ್ತಾ ಇದ್ದು ಲಾರಿಯನ್ನ ಹಿಡಿದು ಸ್ಥಳೀಯರು ಪೊಲೀಸರಿಗೆ ಒಪ್ಪಿಸಿದರೂ ಕೇಸು ದಾಖಲಿಸಿಲ್ಲ. ಗದಗ ಜಿಲ್ಲೆಯ ಮುಂಡರಗಿ ಪೊಲೀಸ್ ಠಾಣೆಯಲ್ಲಿ 2 ದಿನಗಳಿಂದ ಲಾರಿ ಇದ್ದರೂ ಪರಿಶೀಲನೆಯ ನೆಪದಲ್ಲಿ ಕೇಸ್ ಮಾಡಲು ಹಿಂದೇಟು ಹಾಕುತ್ತಿದ್ದಾರೆ. 520 ಮೂಟೆಗಳ ಸುಮಾರು 26 ಟನ್ ತೂಕದ ಅಕ್ಕಿ ಆಂಧ್ರಪ್ರದೇಶ ಮೂಲದ ಲಾರಿಯಲ್ಲಿ ಸಾಗಿಸಲಾಗ್ತಾ ಇತ್ತು. ಇನ್ನು ಕ್ರಮ ಕೈಗೊಳ್ಳದ ಕಾರಣ ಆಹಾರ ಇಲಾಖೆಯ ಅಧಿಕಾರಿಗಳು ಹಾಗೂ ಪೊಲೀಸರು ಶಾಮೀಲಾಗಿದ್ದಾರೆ ಅಂತ ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ. ಸ್ಕ್ರೂಗಳ ರೂಪದಲ್ಲಿ ಚಿನ್ನ ಸಾಗಿಸುತ್ತಿದ್ದ ಕಸ್ಟಮ್ಸ್ ಅಧಿಕಾರಿಗಳ ಕೈಯಲ್ಲಿ ಆತ ಲಾಕ್ ಆಗಿದ್ದಾನೆ. ಎಮಿರೇಟ್ಸ್ ವಿಮಾನದಲ್ಲಿ KIALಗೆ ಬಂದಿದ್ದ ಪ್ರಯಾಣಿಕ ಬ್ಯಾಗ್ನ ಏರ್ಪೋರ್ಟ್ನ ಮೆಟಲ್ ಡಿಟೆಕ್ಟರ್ ಪರಿಶೀಲನೆ ಮಾಡಿದಾಗ ಸ್ಕ್ರೂ ಮತ್ತು ಟ್ರಾಲಿ ಬ್ಯಾಗ್ನ ಬೆಲ್ಟ್ಗಳಲ್ಲಿ ಚಿನ್ನ ಸಾಗಿಸುತ್ತಿರುವುದು ಗೊತ್ತಾಗಿದೆ. ಕೂಡಲೇ ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದು 267 ಗ್ರಾಂ ಚಿನ್ನವನ್ನು ಜಪ್ತಿ ಮಾಡಲಾಗಿದೆ. ಲಗೇಜ್ ಟ್ರಾಲಿ ಬ್ಯಾಗ್ಗಳ ಸ್ಕ್ರೂಗಳನ್ನು ಬಿಚ್ಚಿ ಚಿನ್ನದ ಸ್ಕ್ರೂಗಳನ್ನು ಹಾಕಿ ಸರಬರಾಜು ಮಾಡಿದರು. ಲಕ್ಕಿ ಡ್ರಾ ಹೆಸರಿನಲ್ಲಿ ಸುಮಾರು 6,000 ಜನರನ್ನು 5 ವಂಚನೆ ಮಾಡಿರುವ ಘಟನೆ ವಿಜಯಪುರದಲ್ಲಿ ನಡೆದಿದೆ. ದೇವರ ಹಿಪ್ಪರಗಿ ಪೊಲೀಸ್ ಠಾಣೆಯಲ್ಲಿ ಮನಿಯಾರ್ ಎಂಟರ್ಪ್ರೈಸಸ್ ಮಾಲೀಕರ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿದೆ. ಐಪಿಸಿ ಸೆಕ್ಷನ್ 420 ಅಡಿಯಲ್ಲಿ ಕೇಸ್ ದಾಖಲಾಗಿದ್ದು ಇಸ್ಮಾಯಿಲ್ ಶಹನವಾಜ್, ಅಬ್ದುಲ್, ಗೌಸ್ಮುದ್ದೀನ್, ಮೊಹಮ್ಮದ್ ಮನಿಯಾರ್ ವಿರುದ್ಧ ದೂರು ದಾಖಲಿಸಿಕೊಳ್ಳಲಾಗಿದೆ. ಕಾಫಿನಾಡಲ್ಲಿ ಪ್ರವಾಸಿಗರ ಹುಚ್ಚಾಟ ಮಿತಿ ಮೀರಿದ್ದು ಎಲ್ಲೆಂದರಲ್ಲಿ ಬಿಯರ್ ಬಾಟಲ್ ಎಸೆದಿದ್ದವರಿಂದಲೇ ಪೊಲೀಸರು ಬಾಟಲ್ ಜೊತೆಗೆ ರಸ್ತೆ ಬದಿಯ ಕಸವನ್ನು ಕೂಡ ಎತ್ತಿಸಿದ್ದಾರೆ. ಕಲೆತಗಿರಿ ಕೆಮ್ಮಣ್ಣನಗುಂಡಿ ರಸ್ತೆ ಮಾರ್ಗದಲ್ಲಿ ಹುಚ್ಚಾಟ ಮರೆತಿದ್ದ ಪ್ರವಾಸಿಗರಿಗೆ ಲಿಂಗದಹಳ್ಳಿ ಠಾಣೆಯ ಪೊಲೀಸರು ಬ್ರೇಕ್ ಹಾಕಿದ್ದಾರೆ. ಹಾಸನದಲ್ಲಿ ಕಾಡಾನೆಗಳ ಹಾವಳಿ ಹೆಚ್ಚಾಗಿದೆ. ಇವತ್ತು ಸಕಲೇಶ್ಪುರ ತಾಲೂಕಿನ ವಡೂರು ಗ್ರಾಮದಲ್ಲಿ ಕಾಡಾನೆ ದಾಳಿಗೆ 37 ವರ್ಷದ ಕವಿತಾ ಅನ್ನುವರು ಮೃತಪಟ್ಟಿದ್ದರು. ಸಾವನ್ನಪ್ಪಿ 6 ಗಂಟೆಯಾದರೂ ಮರಣೋತ್ತರ ಪರೀಕ್ಷೆ ನಡೆಸಿಲ್ಲ ಎಂದು ಕುಟುಂಬಸ್ಥರು ಸಂಬಂಧಿಕರು ಆಕ್ರೋಶ ಹೊರಹಾಕಿದ್ದಾರೆ. ಹಾಸನದ ವೈದ್ಯಕೀಯ ಬೋಧಕ ಆಸ್ಪತ್ರೆಯ ಶವಾಗಾರದ ಎದುರು ಕನ್ನಡಪರ ಸಂಘಟನೆ ಕಾರ್ಯಕರ್ತರು ಧರಣಿ ನಡೆಸಿದರು. ಮಳೆಗಾಗಿ ದೇವರನ್ನೇ ಸುಡೋ ವಿಚಿತ್ರ ಸಂಪ್ರದಾಯವನ್ನು ಚಿಕ್ಕಬಳ್ಳಾಪುರದಲ್ಲಿ ಆಚರಣೆ ಮಾಡಲಾಗಿದೆ. ಬಾಗೇಪಲ್ಲಿ ತಾಲೂಕಿನ ಮಾಡಪ್ಪಲ್ಲಿ ಗ್ರಾಮದಲ್ಲಿ ಗ್ರಾಮ ದೇವತೆಗಳಿಗೆ ಬೆಂಕಿ ತಾಗಿಸಿ ಮಳೆಗಾಗಿ ಪ್ರಾರ್ಥಿಸಲಾಗುತ್ತದೆ. ಮದುವೆಯಾಗದ ಯುವಕರಿಂದ ಉಪ್ಪರ ಪೆಟ್ಟಿಗೆ ಆಚರಣೆ ಮಾಡಲಾಗಿದ್ದು ರಾತ್ರಿಯಿಡೀ ಬೆಂಕಿಯಾಟವಾಡಿ ಕಲ್ಲಿನ ಶವಯಾತ್ರೆಯನ್ನು ಮಾಡಲಾಗುತ್ತೆ. ಗಂಗಮ್ಮ ಸುಡ್ರೋ, ಚೌಡೇಶ್ವರಿಯನ್ನು ಸುಡ್ರೋ ಎಂದು ಕೂಗುತ್ತಾರೆ. ಹೀಗೆ ಮಾಡಿದರೆ ಮಳೆ ಬರುತ್ತೆ ಅನ್ನೋ ನಂಬಿಕೆ ಈ ಗ್ರಾಮಸ್ಥರದ್ದು. ಬೆಂಗಳೂರಿನಲ್ಲಿ 3D ಟೆಕ್ನಾಲಜಿ ಬಳಸಿ ನಿರ್ಮಾಣವಾದ ಮೊದಲ ಪೋಸ್ಟ್ ಆಫೀಸ್ ಕಟ್ಟಡವನ್ನು ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಉದ್ಘಾಟನೆ ಮಾಡಿದ್ದಾರೆ. ಹಲಸೂರು ಬಜಾರ್ ಬಳಿ ಕೇಂಬ್ರಿಜ್ ಲೇಔಟ್ನಲ್ಲಿ 1,100 ಸ್ಕ್ವೇರ್ ಫೀಟ್ ಜಾಗದಲ್ಲಿ ಈ ಪೋಸ್ಟ್ ಆಫೀಸ್ ನಿರ್ಮಿಸಲಾಗಿದೆ. ಕೇವಲ 30 ದಿನಗಳಲ್ಲಿ ಈ ಕಟ್ಟಡ ನಿರ್ಮಾಣವಾಗಿದೆ.
ಪುಸ್ತಕ ಪ್ರೇಮಿಗಳಿಗೆ ಗರುಡಾ ಮಾಲ್ ಭರ್ಜರಿ ಆಫರ್ ನೀಡಿದೆ. 77ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಗರುಡಾ ಮಾಲ್ನಲ್ಲಿ ಆಗಸ್ಟ್ 24ರವರೆಗೆ ಪುಸ್ತಕಗಳ ಹಬ್ಬ ನಡೆಯಲಿದೆ. 10,000ಕ್ಕೂ ಹೆಚ್ಚು ಪುಸ್ತಕಗಳನ್ನು ಸಂಗ್ರಹ ಮಾಡಲಾಗಿದ್ದು, ಸಂಸದೆ ಸುಮಲತಾ ಭೇಟಿ ನೀಡಿ ಪುಸ್ತಕ ಸಂಗ್ರಹ ಕಂಡು ಫುಲ್ ಖುಷಿಯಾದರು. ಕೇವಲ 1947 ರೂಪಾಯಿಗೆ ನಿಮಿಷದ 25 ಪುಸ್ತಕಗಳನ್ನು ಖರೀದಿ ಮಾಡಬಹುದು. 5 ಪುಸ್ತಕ ತಗೊಂಡ್ರೆ 1 ಬುಕ್ ಉಚಿತ, 10 ಪುಸ್ತಕ ಕೊಂಡ್ರೆ 2 ಬುಕ್ ಉಚಿತ ಸಿಗಲಿದೆ. First, ಪ್ರತಿ ಕ್ಷಣ ನಿಮ್ಮೊಂದಿಗೆ.